ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ, ಬೆಂಗಳೂರು ಜೋಡಿ ರಸ್ತೆ, ಚಿಂತಾಮಣಿ. ನಮ್ಮ ಸಂಸ್ಥೆಯು 1994 ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ 2 ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಅನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಆಫೀಸ್ ಫರ್ನಿಚರ್ಸ್, ಬೆಡ್ರೂಮ್ ಕಾರ್ಡ್ಸ್, ವಾರ್ಡ್ರೋಬ್ಸ್, ಸ್ಲೀಪೆಲ್ ಅಂಡ್ ಸೆಂಚುರಿ ಮ್ಯಾಟರ್ಸ್, ಸೋಫಾ ಮ್ಯಾಟ್, ಬೆಡ್ಶೀಟ್, ಪಿಲ್ಲೋಸ್ ಹಾಗೂ ಮಾಡ್ಯುಲರ್ ಕಿಚನ್ ಮನೆಯ ಎಲ್ಲ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಕೈಗೆಟುವ ಬೆಲೆಗಳಲ್ಲಿ ತಕ್ಕಂತೆ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತಿದೆ. ಇನ್ನೇಕೆ ತಡೆ, ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, ಬೆಂಗಳೂರು ಜೋಡಿ ರಸ್ತೆ, ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ, ಚಿಂತಾಮಣಿ. ನಕಲಿ ಕ್ಲಿನಿಕ್ ಮೇಲೆ ದಾಳಿ, ವೈದ್ಯರಿಗೆ ನೋಟಿಸ್ ನೀಡಿ ಕ್ಲಿನಿಕ್ ಬಂದ್ ಮಾಡಿಸಿದ ಆರೋಗ್ಯಾಧಿಕಾರಿಗಳು. ಚಿಂತಾಮಣಿ ತಾಲೂಕಿನ ಚಿಲಕಲ್ನೇರ್ಪು ಹೋಬಳಿ ಕೆಂಚಾರಳ್ಳಿ ಗ್ರಾಮದಲ್ಲಿ ಅನಧಿಕೃತವಾಗಿ ನಡೆಸುತ್ತಿದ್ದ ಕ್ಲಿನಿಕ್ ಮೇಲೆ ದಾಳಿ ನಡೆಸಿದ ತಾಲೂಕಿನ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರಾರೆಡ್ಡಿ ಮತ್ತು ತಂಡ ವೈದ್ಯರಿಗೆ ನೋಟಿಸ್ ನೀಡಿ ಕ್ಲಿನಿಕ್ ಬಂದ್ ಮಾಡಿಸುವಲ್ಲಿ ಯಶಸ್ವಿಯಾದರು. ಬಾಗೇಪಲ್ಲಿ ತಾಲೂಕಿನ ನಾರೆ ಮುದ್ದೇಪಲ್ಲಿ ಗ್ರಾಮದ ನಿವಾಸಿಯಾಗಿರುವ ಮುನೀರ್ ಅಹ್ಮದ್ ಎಂಬುವರು ಅನಧಿಕೃತವಾಗಿ ತಾಲೂಕಿನ ಕೆಂಚಾರಳ್ಳಿ ಗ್ರಾಮದಲ್ಲಿ ಕ್ಲಿನಿಕ್ ನಡೆಸುತ್ತಿರುವ ಬಂದ ಖಚಿತ ಮಾಹಿತಿಯ ಮೇರೆಗೆ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರಾರೆಡ್ಡಿ ಮತ್ತು ತಂಡ ಕ್ಲಿನಿಕ್ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದರು. ಪರಿಶೀಲನೆ ಸಂದರ್ಭದಲ್ಲಿ ಮುನೀರ್ ಅಹಮದ್ ಅವರು ಯಾವುದೇ ವಿದ್ಯಾಭ್ಯಾಸದ ಬಗ್ಗೆ ಯಾವುದೇ ದಾಖಲೆಗಳು ಇಲ್ಲದೆ ಇರುವುದು ಕಂಡು ಬಂದಿರುವುದಲ್ಲದೆ ನಕಲಿ ಕ್ಲಿನಿಕ್ ಆಗಿರುವುದನ್ನು ಖಚಿತಪಡಿಸಿಕೊಂಡು ತಂಡ ಕ್ಲಿನಿಕ್ ನಡೆಸುತ್ತಿದ್ದ ಮುನೀರ್ ಅಹಮದ್ ಅವರಿಗೆ KPME ಆಕ್ಟ್ 2007 ಅಡಿಯಲ್ಲಿ ನೋಟಿಸ್ ನೀಡಿ ಮತ್ತು ಕ್ಲಿನಿಕನ್ನು ಬಂದು ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಲ್ಲದೆ ಮತ್ತೆ ಕ್ಲಿನಿಕ್ ತೆರೆದು ಕಾರ್ಯನಿರ್ವಹಿಸುವುದು ಕಂಡು ಬಂದರೆ ಕಾನೂನು ರೀತಿ ಪ್ರಕರಣ ದಾಖಲು ಮಾಡೋದಾಗಿ ಸಹ ತಂಡ ಖಡಕ್ ಎಚ್ಚರಿಕೆ ನೀಡಿದೆ. ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ, ಲಕ್ಷ್ಮಣ್ ರೆಡ್ಡಿ ಸೇರಿದಂತೆ ಇತರೆ ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು.